ಇವತ್ತು ರೋಗ ನಿರೋಧಕ ಶಕ್ತಿಯನ್ನು ನಮ್ಮ ದೇಹದಲ್ಲಿ ಜಾಸ್ತಿ ಮಾಡೋದಕ್ಕೆ ಸೂಪರ್ ಫುಡ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡೋದಕ್ಕೆ ಫಸ್ಟ್ ಪ್ರಿಫರೆನ್ಸ್ ನಮಗೆ ನಾವು ದೇಹಕ್ಕೆ ಯಾವ ಥರ ಆಹಾರ ಸೇವನೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಜ್ವರ, ಶೀತ, ಸೋಂಕುಗಳು ಉಂಟು ಮಾಡುವಾಗ ನಮಗೆ ನಿರೋಧಕ ಅಂದರೆ ರೋಗ ನಿರೋಧಕ ಶಕ್ತಿ ಕೆಲಸ ಮಾಡೋದು ಜಾಸ್ತಿ. ಹಾಗೆ ಈ ರೋಗ ನಿರೋಧಕ ಶಕ್ತಿಯನ್ನು ಕೂಡ ನಾವು ದೇಹದಲ್ಲಿ ಯಾವ ಥರ ಜಾಸ್ತಿ ಮಾಡ್ಕೋಬೇಕು ಅನ್ನೋದು ನಾವು ನಿಮಗೆ ಇಲ್ಲಿ ಫುಡ್ಸ್ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಅಷ್ಟೇ ಅಲ್ಲದೆ ನಮ್ಮ ಪ್ರತಿರಕ್ಷಣಾ ಕ್ರಿಯೆ ವ್ಯವಸ್ಥೆಯನ್ನು ಜಾಸ್ತಿ ಮಾಡೋದ್ರಲ್ಲೂ ಕೂಡ ಆಹಾರ ಫಸ್ಟ್ ಇಂಪಾರ್ಟೆನ್ಸ್ ಆಗುತ್ತೆ. ಸೊ ಮೊದಲನೇದಾಗಿ ಈ ಸೂಪರ್ ಫುಡ್ಸ್ ಇಮ್ಯುನಿಟಿ ಜಾಸ್ತಿ ಮಾಡೋದಕ್ಕೆ ಮೊದಲನೇದಾಗಿ ಬರೋದು ಯಾವುದು ಅಂತಂದರೆ ಸಿಟ್ರಿಕ್ ಹಣ್ಣುಗಳು, ಸಿಟ್ರಿಕ್ ಫ್ರೂಟ್ ಅಂತಲೂ ನಾವು ಇದನ್ನು ಕರಿತೀವಿ. ಈ ಸಿಟ್ರಿಕ್ ಫ್ರೂಟ್ ಅನ್ನೋದ್ರಲ್ಲಿ ವೈಟಮಿನ್ ಸಿ ವಿಟಮಿನ್ ಏನಿದೆ ಹೇರಳವಾಗಿರುತ್ತೆ. ಈ ವೈಟಮಿನ್ ಸಿ ಏನು ಮಾಡುತ್ತೆ ನಮ್ಮ ದೇಹದಲ್ಲಿ ಅಂತಂದರೆ ಇದು ನಾವು ಸೇವನೆ ನಂತರ ನಮ್ಮ ದೇಹದಲ್ಲಿ ವೈಟ್ ಬ್ಲಡ್ ಸೆಲ್ಸ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಈ ವೈಟ್ ಬ್ಲಡ್ ಸೆಲ್ಸ್ ನಿಮಗೆ ಗೊತ್ತಿರಬಹುದು, ಇದು ರೋಗ ನಿರೋಧಕ ಶಕ್ತಿ ಅಂದರೆ ಸೋಂಕು ಉಂಟು ಮಾಡುವ ಯಾವುದೇ ಒಂದು ಅಂಶ ನಮ್ಮ ದೇಹದಲ್ಲಿ ಇದ್ದರೆ ಅದನ್ನು ಡಿಸ್ಟ್ರಾಯ್ ಮಾಡೋಕ್ಕೆ, ಅದನ್ನು ಫೈಟ್ ಅಗೇನ್ಸ್ಟ್ ದ ಬ್ಯಾಕ್ಟೀರಿಯಾ ಅಂತ ಏನು ಹೇಳ್ತೀವಿ ಅದಕ್ಕೋಸ್ಕರ ಈ ಡಬ್ಲ್ಯೂ ಬಿ ಸಿ ವೈಟ್ ಬ್ಲಡ್ ಸೆಲ್ಸ್ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಈ ವೈಟಮಿನ್ ಸಿ ಅಂತ ನಾವೇನು ಹೇಳ್ತೀವಿ ಇದು ನಮಗೆ ಹುಳಿ ಇರೋ ಹಣ್ಣುಗಳಲ್ಲಿ ಯಥೇಚ್ಛವಾಗಿ ಸಿಗ್ತಾ ಬರುತ್ತೆ. ಯಾವುದರಲ್ಲಿ ಅಂದರೆ ಕಿತ್ತಲೆ ಹಣ್ಣು, ಮೂಸಂಬೆ, ನಿಂಬೆ ಹಣ್ಣು, ಈಗ ಸ್ವೀಟ್ ಆರೆಂಜ್ ಅಂತ ಹೇಳ್ತೀವಿ ಅಥವಾ ಚಕೋತ ಅಂತ ಹೇಳ್ತೀವಿ, ಆಮೇಲೆ ಹಿರಳಿಕಾಯಿ ಅಂತಲೂ ಯೂಸ್ ಮಾಡ್ತಾರೆ. ಇದರಲ್ಲಿ ಎಲ್ಲದರಲ್ಲೂ ಕೂಡ ಯಥೇಚ್ಛವಾದ ವೈಟಮಿನ್ ಸಿ ಪೋಷಕಾಂಶ ಸಮೃದ್ಧಿಗೊಂಡಿರುತ್ತೆ. ಈ ವೈಟಮಿನ್ ಸಿ ನಾವು ಊಟದ ಮುಖಾಂತರನೇ ತಗೋಬೇಕು. ಯಾಕೆ ಅಂತಂದರೆ ನಾವು ನಮ್ಮ ದೇಹದಲ್ಲಿ ಈ ವೈಟಮಿನ್ ಸಿ ಪೋಷಕಾಂಶ ಪ್ರೊಡ್ಯೂಸ್ ಆಗಲ್ಲ, ಹಾಗಾಗಿ ನಾವು ಆಹಾರದ ಮುಖಾಂತರನೇ ಈ ವೈಟಮಿನ್ ಸಿನ ನಮ್ಮ ದೇಹಕ್ಕೆ ಕೊಡಬೇಕಾಗತ್ತೆ. ನಾವು ಈಗ ರೆಕಮೆಂಡೇಷನ್ ಅಂತ ಹೇಳ್ತೀವಿ, ಒಂದು ದಿನಕ್ಕೆ ಎಷ್ಟು ವೈಟಮಿನ್ ಸಿ ನಾವು ತಗೋಬೇಕು ಅಂತಂದರೆ ಮೆನ್ಸಲ್ಲಿ ಹೋದಾಗ ಪುರುಷರಲ್ಲಿ ಹೋದಾಗ 90 mg ಅಷ್ಟು ನಾವು ವೈಟಮಿನ್ ಸಿ ಸೇವನೆ ಕೊಡಬೇಕಾಗತ್ತೆ. ಹಾಗೆ ಮಹಿಳೆಯರಿಗೆ ಬಂದಾಗ 75 mg ಅಷ್ಟು ಒಂದು ದಿನಕ್ಕೆ ವೈಟಮಿನ್ ಸಿನ ಸೇವನೆ ಮಾಡಬೇಕಾಗತ್ತೆ. ನಾನು ಮೊದಲೇ ಹೇಳಿದ ಪ್ರಕಾರ ಇದು ನಮ್ಮ ವೈಟಮಿನ್ ಸಿ ನಮ್ಮ ದೇಹದಲ್ಲಿ ಪ್ರೊಡ್ಯೂಸ್ ಆಗಲ್ಲ, ಹಾಗಾಗಿ ನಾವು ಹಣ್ಣುಗಳಂತ ಅಥವಾ ಆಹಾರದ ಮುಖಾಂತರ ಕೊಡಬೇಕಾಗತ್ತೆ ಅಂತ. ಈಗ ಒಂದು ನಾನು ಆರೆಂಜ್ ತಿಂದೆ ಅಂತಂದರೆ ಅಥವಾ ಒಂದನ್ನು ಆರೆಂಜ್ ನೀವು ಸೇವನೆ ಮಾಡಿದ್ರಿ ಅಂತ ಅಂದಾಗ ಇದರಲ್ಲಿ 51 mg ಅಷ್ಟು ವೈಟಮಿನ್ ಸಿ ನಿಮ್ಮ ದೇಹಕ್ಕೆ ಕೊಡ್ತಾ ಹೋಗುತ್ತೆ. ಹಾಗಾಗಿ ಇದು ವೈಟಮಿನ್ ಸಿ ಒಂದು ಇಮ್ಯುನಿಟಿನೂ ಜಾಸ್ತಿ ಮಾಡಿಸುತ್ತೆ, ಹಾಗೆ ನಾವು ಇದನ್ನು ಆಹಾರದಲ್ಲೇ ನಾವು ಸೇವಿಸ್ಬೇಕಾಗತ್ತೆ. ಯಾವ ಥರ ನಾವು ಈ ಸಿಟ್ರಿಕ್ ಫ್ರೂಟ್ನ ನಾವು ಅಳವಡಿಸ್ಕೋಬೇಕು ನಮ್ಮ ದೈನಂದಿನ ಆಹಾರ ಪದ್ಧತಿಯಲ್ಲಿ ಅಂದರೆ ಒಂದು ನೀವು ಲೆಮನ್ ಈಗ ವಾಟರ್ಗೆ ಲೆಮನ್ನ ಸ್ಕ್ವೀಸ್ ಮಾಡಿ ಅಥವಾ ಹಿಂಡ್ಕೊಂಡು ಅದನ್ನು ಕೂಡ ನೀವು ಕೆಲವೊಬ್ಬರು ಬೆಳಗ್ಗೆ ಎದ್ದು ತಗೊಳ್ತಾ ಇರ್ತಾರೆ ಆ ಥರನೂ ಮಾಡಬಹುದು. ಇಲ್ಲ ನೀವು ಹಾಗೇನ ಹಣ್ಣನ್ನ ಕನ್ಸ್ಯೂಮ್ ಮಾಡ್ಬೋದು, ಈಗ ದ್ರಾಕ್ಷಿ ಆಗಿರಲಿ ಅಥವಾ ಕಿತ್ತಲೆ ಹಣ್ಣಾಗಿರಲಿ ಈ ಥರದ್ದೆಲ್ಲ ನೀವು ಹಣ್ಣನ್ನು ಹೋಲ್ ಅಂತ ಏನು ಹೋಲ್ ಫ್ರೂಟ್ನ ಕನ್ಸ್ಯೂಮ್ ಮಾಡಿ ಅಂತೇಳಿ ಆ ಥರನೂ ತಗೋಬಹುದು. ಆದರೆ ಯಾವ ಕಾರಣಕ್ಕೂ ಜ್ಯೂಸ್ ಮುಖಾಂತರ ತಗೊಳೋದು ಆದಷ್ಟು ಬೇಡ, ಯಾಕಂದರೆ ಅದು ನೀವು ಜ್ಯೂಸ್ ಮಾಡಿದಾಗ ನಾರಿನ ಅಂಶ ಬ್ರೇಕ್ ಡೌನ್ ಆಗುತ್ತೆ, ಅದು ಯಾವುದೇ ಥರ ಪ್ರಯೋಜನ ಆಗಲ್ಲ, ಶುಗರ್ ಲೆವೆಲ್ಸ್ನ ಜಾಸ್ತಿ ಮಾಡಿಸುತ್ತೆ. ಇದನ್ನು ನೀವು ಇನ್ಫ್ಯೂಸ್ಡ್ ವಾಟರ್ ಅಂತ ಕೆಲವೊಬ್ರು ತೊಗೊಳ್ತಾರೆ ಅಥವಾ ಫ್ರೂಟ್ ಸಲಾಡ್ ಒಳಗೆ ನೀವು ಯಾವುದೇ ಒಂದು ಆ್ಯಪಲ್ ತೊಗೊಳ್ತಾ ಇದ್ರೆ ಅದರಲ್ಲಿ ಮಿಕ್ಸ್ ಮಾಡಿ ಫ್ರೂಟ್ ಸಲಾಡ್ ಕೂಡ ಮಾಡಬಹುದು. ಈಗ ಪುಡ್ಡಿಂಗ್ ಮಾಡಬೇಕಾದ್ರೆ ಇದನ್ನು ಮೇಲೆ ಹಾಕಿ ಕೂಡ ತೊಗೋಬಹುದು. ಸೊ ಈ ಥರದ್ರಲ್ಲಿ ನೀವು ಡೈಲಿ ನೀವು ಈ ಸಿಟ್ರಿಕ್ ಹಣ್ಣನ್ನು ನೀವು ಅಳವಡಿಕೆ ಮಾಡಬಹುದು. ಇನ್ನು ಎರಡನೇದಾಗಿ ಸೂಪರ್ ಫುಡ್ ಯಾವುದು ಅಂತಂದರೆ ಇದನ್ನು ಬೆಲ್ ಪೆಪ್ಪರ್ಸ್ ಅಂತಲೂ ಕರಿತೀವಿ, ಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ ಅಂತ ಕರಿತೀವಿ. ಇದು ನಿಮಗೆ ರೆಡ್, ಎಲ್ಲೋ, ಗ್ರೀನ್ ಕಲರಲ್ಲಿ ನಿಮಗೆ ನೋಡ್ಬೋದು. ನೀವೆಲ್ಲ ತರಕಾರಿ ತೊಗೊಳಕ್ಕೆ ಹೋದಾಗ ನೀವು ಹೇಳ್ತಾರೆ ರೆಡ್ ಕಲರಲ್ಲಿ ಇರುತ್ತೆ, ಎಲ್ಲೋ ಕಲರ್ ಇರುತ್ತೆ, ಗ್ರೀನ್ ಕಲರ್ ಇರುತ್ತೆ. ಇದನ್ನು ನಾವು ಯಥೇಚ್ಛವಾದ ವೈಟಮಿನ್ ಸಿ ಇದು ಹೊಂದಿರುತ್ತೆ. ಇದು 3 times more ವೈಟಮಿನ್ ಸಿ ಹೊಂದಿರುತ್ತೆ. ಇದರಲ್ಲಿ ನಿಮಗೆ ಬೀಟಾ ಕೆರೋಟಿನ್ ಕಂಟೆಂಟ್ ಕೂಡ ಹೇರಳವಾಗಿರುತ್ತೆ. ಈ ವೈಟಮಿನ್ ಸಿ ಮತ್ತು ಬೀಟಾ ಕೆರೋಟಿನ್ ಇರೋದ್ರಿಂದ ಒಂದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿನೂ ಕೂಡ ಜಾಸ್ತಿ ಮಾಡುತ್ತೆ, ಅದರ ಜೊತೆಗೆ ನಮಗೆ ಸ್ಕಿನ್ಗೂ ಕೂಡ ಉಪಯೋಗಕರವಾಗಿರುತ್ತೆ. ಅಂದರೆ ಸ್ಕಿನ್ ಕ್ಲಿನ್ಸಿಂಗ್ ಆಗಿರಲಿ, ಅಂದರೆ ಪಿಂಪಲ್ಸ್ ಏನಾದರೂ ಆಗ್ತಾ ಇದ್ರೆ ಅದಕ್ಕೆ ಎಗೇನೆಸ್ಟ್ ಆಗಿ ವರ್ಕ್ ಮಾಡೋಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ತಾ ಹೋಗುತ್ತೆ. ಇದರ ಜೊತೆಗೆ ಈಗ ನಾವು ಬೀಟಾ ಕೆರೋಟಿನ್ ಅಂತ ನಾವೇನು ಹೇಳಿದ್ವಿ, ಈ ಬೀಟಾ ಕೆರೋಟಿನ್ ನಮ್ಮ ದೇಹದ
ಒಳಗೆ ನಾವು ಸೇವನೆ ಮಾಡಿದ ಬೀಟಾ ಕೆರೋಟಿನ್ ನಮಗೆ ಎಲ್ಲ ಆಹಾರದಲ್ಲಿ ಇರುತ್ತೆ. ಅದನ್ನ ಸೇವನೆ ಮಾಡಿದ ನಂತರ ಇದು ನಮ್ಮ ದೇಹದಲ್ಲಿ ಲಿವರ್ ಅಲ್ಲಿ ವೈಟಮಿನ್ ಎ ಆಗಿ ಕನ್ವರ್ಟ್ ಆಗುತ್ತೆ. ಈ ವೈಟಮಿನ್ ಎ ಕನ್ವರ್ಟ್ ಆಗಿದ್ದು ನಮ್ಮನ್ನ ಕಣ್ಣಿನ ಆರೋಗ್ಯಕ್ಕೆ ಹಾಗೆ ತ್ವಚೆಯ ಆರೋಗ್ಯಕ್ಕೆ ಸ್ಕಿನ್ಗೂ ಕೂಡ ಇದು ಹೆಲ್ಪ್ಫುಲ್ ಆಗ್ತಾ ಬರುತ್ತೆ. ಈ ಬೆಲ್ ಪೆಪ್ಪರ್ಸ್ ನ ನಾವು ಯಾವ ತರ ಇನ್ಕ್ಲೂಡ್ ಮಾಡ್ಕೋಬಹುದು ಅಂತಂದ್ರೆ, ನೀವು ಸ್ಟರ್ ಫ್ರೈಡ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ ಆ ತರ ಮಾಡಬಹುದು, ಅಥವಾ ನೀವು ಸ್ವಲ್ಪ ಬೇಯಿಸಿ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿ ತಗೋಬಹುದು. ಇಲ್ಲ ಅಂದ್ರೆ ನಮ್ಗೆ ಕ್ಯಾಪ್ಸಿಕಮ್ ಜೊತೆ ನೀವು ಯಾವುದೇ ಒಂದು ಈಗ ದೋಸೆ ಮಾಡ್ತಾ ಇದ್ರೆ ಅಂದ್ರೆ ಇದು ಸಣ್ಣದಾಗಿ ಗ್ರೇಟ್ ಮಾಡಿ ಅಥವಾ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿ ನೀವು ದೋಸೆಗೆ ಇಡ್ಲಿಗೆ ಅಥವಾ ಪಡ್ಡು ಮಾಡ್ತಿದ್ರೆ ಅದನ್ನ ಹಾಕೋಬಹುದು. ನೀವು ಯಾವುದೇ ತರ ಅಪ್ಪಮ್ಮ ಉತ್ತಪ್ಪ ಯಾವ್ದು ಮಾಡ್ತಾ ಇದ್ರು ದೋಸೆ ತರ ಅದಕ್ಕೆಲ್ಲ ಹಾಕೋಬಹುದು. ಹಾಗೆ ನೀವು ಚಪಾತಿ ಎಲ್ಲ ಮಾಡ್ತಾ ಇದ್ರೆ ನೀವು ರೋಲ್ಸ್ ಅಂತ ಹೇಳ್ತೀವಿ, ವೆಜ್ ರೋಲ್ಸ್ ಅಂತ ಏನ್ ಹೇಳ್ತೀವಿ, ಅದಕ್ಕೂ ಕೂಡ ನೀವು ಚಂದ ಕಟ್ ಮಾಡಿ ಸ್ಟವ್ ಫ್ರೈ ಮಾಡಿ ಕೂಡ ಹಾಕಬಹುದು. ನೆಕ್ಸ್ಟ್ ಈಗ ಮುಂದಿನ ಮತ್ತೊಂದು ಸೂಪರ್ ಫುಡ್ಸ್ ಏನು ಅಂದ್ರೆ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಇದನ್ನ ನಾವು ಜಸ್ಟ್ ಏನ್ ಹೇಳ್ತೀವಿ ಅಡ್ಗೆಗಷ್ಟೇ ಉಪಯೋಗಿಸ್ಬೇಕು, ಉಪಯೋಗಿಸ್ತೀವಿ ಇದು ಪರಿಮಳ ಭರಿತ ನಮ್ಮ ಆಹಾರಕ್ಕೆ ಪರಿಮಳವನ್ನು ಅಷ್ಟೇ ಕೊಡುತ್ತೆ ಅಂತ ಅನ್ಕೊಂಡಿದ್ದೀವಿ, ಅದು ತಪ್ಪು. ಬೆಳ್ಳುಳ್ಳಿ ಇದು ನಮ್ಮ ದೇಹಕ್ಕೆ ಔಷಧೀಯ ಗುಣವನ್ನು ಇದು ಕೊಡ್ತಾ ಹೋಗುತ್ತೆ. ಯಾಕೆ ಅಂದ್ರೆ ನಾವು ಬೆಳ್ಳುಳ್ಳಿ ಸೇವನೆ ಮಾಡೋದನ್ನ ಇದನ್ನ ಇನ್ಫೆಕ್ಷನ್ಸ್ ವಿರುದ್ಧ ಹೋರಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಅದರ ಜೊತೆಗೆ ಈ ಬೆಳ್ಳುಳ್ಳಿ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಆರ್ಟರೀಸ್ ನಮ್ಮ ಹಾರ್ಟ್ ಅಲ್ಲಿ ಆರ್ಟರೀಸ್ ಏನಾಗಿರುತ್ತೆ ಅದನ್ನ ಥಿಕ್ನೆಸ್ ಹಾರ್ಡನಿಂಗ್ ಮಾಡೋ ಅಂದ್ರೆ ಹಾರ್ಡನಿಂಗ್ ಏನ್ ಮಾಡ್ತಾ ಇರುತ್ತೆ ಅದನ್ನ ಕಮ್ಮಿ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಯಾಕೆ ಅಂದ್ರೆ ಇದರಲ್ಲಿ ಸಲ್ಫರ್ ಕಂಟೆಂಟ್ ಇರೋದನ್ನ ನಿಮ್ಮ ಆರ್ಟರೀಸ್ನ ಹಾರ್ಡನಿಂಗ್ ಮಾಡಕ್ ಬಿಡಲ್ಲ, ಹಾಗೆಯೇ ನಿಮ್ಮ ಬಿಪಿ ಕೂಡ ಕಮ್ಮಿ ಮಾಡ್ತಾ ಬರುತ್ತೆ. ಯಾಕೆ ಅಂದ್ರೆ ಈ ಬೆಳ್ಳುಳ್ಳಿಯಲ್ಲಿ ಆಲಿನ್ ಅಂತ ಏನ್ ಕಾಂಪೊನೆಂಟ್ ಇದೆ, ಈ ಆಲಿನ್ ಸಲ್ಫರಿ ಕಾಂಪೊನೆಂಟ್ ಇರೋದ್ರಿಂದ ನಿಮ್ಮ ಹಾರ್ಟ್ ಹೃದಯಕ್ಕೆ ಸಂಬಂಧಿತ ಯಾವುದೇ ಒಂದ ತೊಂದರೆನು ಕಮ್ಮಿ ಮಾಡೋದಕ್ಕೆ ಇದು ಸಹಾಯ ಮಾಡ್ತಾ ಬರುತ್ತೆ.